ಎಸ್ ಬರೋಬರಿ 89 ಕ್ಷೇತ್ರಗಳಲ್ಲಿ ಡಬಲ್ ಟೆನ್ಷನ್ ಇದೆ. ಕಲಘಟಕಿಯಲ್ಲಿ ಸಂತೋಷ್ ಲಾಡ್ ವರ್ಸಸ್ ನಾಗರಾಜ್ ಚಬ್ಬಿ, ಹೊಳಲ್ಕೆರೆಯಲ್ಲಿ ಸವಿತಾ ರಘು ವರ್ಸಸ್ ಹೆಚ್ ಆಂಜನೇಯ, ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ವರ್ಸಸ್ ಹೆಚ್ ಆರ್ ಶ್ರೀನಾಥ್, ತೇರ್ದಾಳದಲ್ಲಿ ಉಮಾಶ್ರೀ ವರ್ಸಸ್ ಮಲ್ಲೇಶಪ್ಪ, ಬಳ್ಳಾರಿ ನಗರದಲ್ಲಿ ಅನಿಲ್ ಲಾಡ್ ವರ್ಸಸ್ ಅಲ್ಲಂ ಪ್ರಶಾಂತ್, ತೀರ್ಥಹಳ್ಳಿಯಲ್ಲಿ ಕಿಮ್ಮನೆ ರತ್ನಾಕರ್ ವರ್ಸಸ್ ಮಂಜುನಾಥ್ ಗೌಡ. ಹೀಗೆ 89 ಕ್ಷೇತ್ರಗಳಲ್ಲಿ ಇಬ್ಬರು ಆಕಾಂಕ್ಷಿಗಳ ಮಧ್ಯೆ ಫೈಟ್ ಇದೆ. ಯಾರಿಗೆ ಟಿಕೆಟ್ ಕೊಟ್ಟು ಇನ್ನೊಬ್ರು ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಅವರು ಪಕ್ಷದ ವಿರುದ್ಧ ಬೀಳುವಂತ ತಿರುಗಿ ಬೀಳುವಂತ ಸಾಧ್ಯತೆ ಇದೆ, ಅಸಮಾಧಾನಗೊಳ್ಳುವಂತ ಸಾಧ್ಯತೆ ಇದೆ. ಒಂದೆರಡು ಕ್ಷೇತ್ರ ಅಲ್ಲ ಇಲ್ಲಿ ಸಂಧಾನ ಮಾಡೋದಕ್ಕೆ, ಬರೋಬರಿ 89 ಕ್ಷೇತ್ರಗಳಲ್ಲಿ ಇಬ್ಬರಿಬ್ಬರು ಆಕಾಂಕ್ಷಿಗಳಿದ್ದಾರೆ. ಡಬಲ್ ಟೆನ್ಷನ್ ನಾಯಕರಿಗೆ, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು, ಯಾರಿಗೆ ಕೊಟ್ಟರು ಒಬ್ರು ಕೊಟ್ಟರು ಇನ್ನೊಬ್ರಿಗೆ ಬೇಜಾರು. ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆಸ್ ಡಿಕೆ ಶಿವಕುಮಾರ್ ಸೆಟ್, ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ, ಗೆಲ್ಲುವ ಕುದುರೆಗೆ ಇಲ್ಲಿ ಟಿಕೆಟ್ ಅನ್ನ ನೀಡಲಾಗುತ್ತೆ. ದಟ್ಸ್ ಆಲ್, ಅದರ ಅರ್ಥ ಅಷ್ಟೇನೆ. ಆದರೆ ಇಬ್ಬಿಬ್ಬರು ಆಕಾಂಕ್ಷಿಗಳಿರೋದ್ರಿಂದ ಆಲ್ಮೋಸ್ಟ್ 89 ಕಾನ್ಸ್ಟಿಟ್ಯೂಯನ್ಸಿಸ್ ಅಲ್ಲಿ ಯಾರಿಗೆ ಮಣೆ ಹಾಕ್ತಾರೆ? ದೆಹಲಿಯಲ್ಲಿ ಕೂತ್ಕೊಂಡಿರುವಂತಹ ಕಾಂಗ್ರೆಸ್ನ ಪ್ರಮುಖರು ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.